ಮೂರ್ಖ ಮಹಿಳೆಯರ ಲಕ್ಷಣಗಳು. ಮೂರ್ಖ ಮಹಿಳೆ ತನ್ನ ಗಂಡನನ್ನು ಗುಲಾಮನಾಗಿ ಮಾಡಿಕೊಂಡು ತಾನು ಗುಲಾಮನ ಹೆಂಡತಿಯಾಗಿ ಇರುತ್ತಾಳೆ. ಆದರೆ ಬುದ್ಧಿವಂತ ಮಹಿಳೆ ಗಂಡನನ್ನು ರಾಜನಾಗಿ ನೋಡಿಕೊಂಡು ತಾನು ರಾಣಿಯಾಗಿ ಬಾಳುತ್ತಾಳೆ. ಮೂರ್ಖ ಮಹಿಳೆ ತನ್ನ ಗಂಡನನ್ನು ಬುಗುರಿಯಂತೆ ಆಡಿಸುತ್ತಾಳೆ. ಬೇರೆ ಕಡೆ ಮನೆ ಮಾಡಿ ಇರೋಣ ಅಂತ ಹಠ ಹಿಡಿಯುತ್ತಾಳೆ. ಅವಳಿಗೆ ಕೂಡಿ ಬಾಳಲು ಅಷ್ಟು ಇಷ್ಟವಿರುವುದಿಲ್ಲ. ಆದರೆ ಬುದ್ಧಿವಂತ ಮಹಿಳೆ ಸಂಸಾರದಲ್ಲಿ ಎಷ್ಟೇ ಕಷ್ಟವಿರಲಿ, ಎಲ್ಲರನ್ನೂ ಎಲ್ಲವನ್ನೂ ಹೊಂದಿಕೊಂಡು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಎಲ್ಲರೊಂದಿಗೆ ಒಟ್ಟಿಗೆ ಬಾಳುವ ಆಸಕ್ತಿ ಹೊಂದಿರುತ್ತಾಳೆ. ಮೂರ್ಖ ಮಹಿಳೆಯರು ತನ್ನ ಮಕ್ಕಳು ಏನಾದರೂ ತಪ್ಪು ಮಾಡಿದರೆ ಎಲ್ಲರ ಮುಂದೆ ಬಾಯಿಗೆ ಬಂದಂತೆ ಬೈದು ಹೊಡೆದು ಮಕ್ಕಳಿಗೆ ಪಾಠ ಕಲಿಸುತ್ತಾರೆ. ಬುದ್ಧಿವಂತ ಮಹಿಳೆ ಮಕ್ಕಳು ಏನೇ ತಪ್ಪು ಮಾಡಿದರು ಅದನ್ನು ಸಮಾಧಾನವಾಗಿ ತಾಳ್ಮೆಯಿಂದ ತಿಳಿಸಿ ಬುದ್ಧಿ ಮಾತು ಹೇಳುತ್ತಾಳೆ. ಭಾವನೆಗಳಿಲ್ಲದ ಹೆಣ್ಣಿನ ಮನಸ್ಸು ಬರಿದಾಗಿ ಹೋದ ಬಹುದೊಡ್ಡ ತೋಟದಂತೆ, ಬರೀ ಹೆಸರಿಗೆ ಮಾತ್ರ ದೊಡ್ಡದಾದ ತೋಟ, ಆದರೆ ಯಾವುದಕ್ಕೂ ಉಪಯೋಗವಿಲ್ಲ. ಮೂರ್ಖ ಮಹಿಳೆ ಕುಟುಂಬ ಮತ್ತು ಗಂಡನ ಸ್ನೇಹಿತರೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಾಳೆ. ಪತಿ ಮನೆಗೆ ಬಂದಾಗ ನಗುಮುಖದ ಬದಲು ಹುಳಿ ಮುಖದಿಂದ ಸ್ವಾಗತಿಸುತ್ತಾಳೆ. ಸಭ್ಯತೆ ಹೊಂದಿರುವ ಮಹಿಳೆ ಯಾವಾಗಲೂ ಪ್ರೀತಿಯಿಂದ ಮಾತನಾಡುತ್ತಾಳೆ, ಕಪೋರವಾಗಿ ಮಾತನಾಡುವುದಿಲ್ಲ ಮತ್ತು ಇತರ ಮುಂದೆ ಅಥವಾ ಮನೆಯಲ್ಲಿ ಗಂಡನಿಗೆ ಗೌರವ ನೀಡುತ್ತಾಳೆ. ಬುದ್ಧಿವಂತೆ ಹೆಣ್ಣಿಗೆ ತಾಳ್ಮೆ ಇರುತ್ತದೆ, ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗುವ ಗುಣವಿರುತ್ತದೆ. ಆದರೆ ಸ್ವಾರ್ಥ ಮನೋಭಾವನೆ, ಊಟ ತಿಂಡಿ, ಹಾಕುವ ಬಟ್ಟೆ, ಉಪಯೋಗಿಸುವ ವಸ್ತುಗಳು ಪ್ರತಿಯೊಂದರಲ್ಲಿ ನನ್ನದು ಎಂಬ ಸ್ವಾರ್ಥ ಇರುವಂತಹ ಮಹಿಳೆಯರು ಯಾವತ್ತಿಗೂ ಖುಷಿಯಾಗಿರಲು ಸಾಧ್ಯವಿಲ್ಲ. ಹೆಂಡತಿ ತನ್ನ ಪತಿಯನ್ನು ರಾಜನಂತೆ ನಡೆಸಿಕೊಳ್ಳಬೇಕೆಂದು ಬಯಸಿದರೆ ಗಂಡ ಕೂಡ ಅವಳನ್ನು ರಾಣಿಯಂತೆ ನೋಡಿಕೊಳ್ಳಬೇಕು. ತಾಳಿಯನ್ನು ತೂಕವೆಂದು ಭಾವಿಸುವ ಯಾವುದೇ ಹೆಣ್ಣು ಸಂಸಾರ ನಡೆಸಲು ಅರ್ಹಳಲ್ಲ. ಹೆಣ್ಣು ತನ್ನ ಮನೆಯ ಆಳು ಎಂದು ಭಾವಿಸುವ ಯಾವುದೇ ಗಂಡನಿಗೆ ಸಂಸಾರಿಯಾಗಿ ಬಾಳಲು ಅರ್ಹನಲ್ಲ.